ಶ್ರೀ ಪ್ರಕಾಶ್ ಚನ್ನಮೇತ್ರಿ ಅವರಿಗೆ 50ನೇ ವರ್ಷದ ಜನ್ಮದಿನೋತ್ಸವದ ಶುಭಾಶಯ ಕೋರಲು ಆಗಮಿಸಿದ ಸವದತ್ತಿ ಕಾಂಗ್ರೆಸ್ ಮುಖಂಡರಾದ ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಪಂಚನಗೌಡ ದ್ಯಾಮನಗೌಡ ಅವರು ಯರಗಟ್ಟಿ ಪಟ್ಟಣಕ್ಕೆ ಆಗಮಿಸಿ ಶುಭ ಕೋರಿದರು. ನಂತರ ಮಾತನಾಡಿದ ಅವರು, ಯರಗಟ್ಟಿ ಪಟ್ಟಣದ ಅಂಬೇಡ್ಕರ್ ನಗರದ ಹಿರಿಯರು, ಸಮಾಜಮುಖಿ ಚಿಂತಕರು, ಸಮಾಜ ಸೇವಕರು, ಊರಿನ ಎಲ್ಲ ಜಾತಿ ಧರ್ಮದ ಜನಾಂಗದವರ ಜೊತೆ ಒಳ್ಳೆಯ ಒಡನಾಟ, ದಲಿತ ಸಂಘಟನೆಗಳ ಮುಖ್ಯಸ್ಥರು, ಸಂಘಟನಾ ಚತುರ, ಸ್ನೇಹಜೀವಿ, ಛಲಗಾರ, ಕ್ರಿಯಾಶೀಲ ವ್ಯಕ್ತಿತ್ವ, ವಿಶಾಲ ಮನೋಭಾವ, ನೇರ ನಡೆನುಡಿ, ಜನಪರ ಹೋರಾಟಗಾರ, ಸರಳತೆಯ ಸಾಕಾರ ಮೂರ್ತಿ, ಪ್ರಗತಿಪರ ಚಿಂತಕ, ಸಂಘಟನಾ ಚತುರ, ಸೌಮ್ಯ ಸ್ವಭಾವದ ಹಾಗೂ ನಗುಮುಖದ ಸರಳ ಸಜ್ಜನಿಕೆಯ ಭವಿಷ್ಯದ ರಾಜಕಾರಣಿ, ಜಾತ್ಯತೀತ ನಾಯಕ ಎಂಬು ವಿಭಿನ್ನವಾಗಿ ಬಣ್ಣಿಸಿದ್ರು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ಯರಗಟ್ಟಿಯ ಗಣ್ಯ ವ್ಯಕ್ತಿಗಳು, ಬಂಧು ಬಾಂಧವರು ಮತ್ತು ಯರಗಟ್ಟಿ ತಾಲೂಕಾ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಬಸವರಾಜ್ ದಳವಾಯಿ, S9 TV, ಯರಗಟ್ಟಿ.